ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಖಿಲ ಕರ್ನಾಟಕ ರಾಜ್ಯ ಜನಜಾಗೃತಿ ವೇದಿಕೆ ಮದ್ಯವರ್ಜನೆಯ ಶಿಬಿರ ವ್ಯವಸ್ಥಾಪಕ ಸಮಿತಿ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ವತಿಯಿಂದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದೊಂದಿಗೆ 1369ನೇ ಮದ್ಯವರ್ಜನ ಶಿಬಿರ ಸಮಾರೋಪ ಸಮಾರಂಭವನ್ನು ಮಳವಳ್ಳಿ ತಾಲೂಕಿನ ಕಿರೇಗಾವಳು ಗ್ರಾಮದಲ್ಲಿ ವೀರಭದ್ರಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಸಮಾರೋಪ ಸಮಾರಂಭದಲ್ಲಿ ಕುಂದೂರು ಮಠದ ನಂಜುಂಡ ಸ್ವಾಮೀಜಿಯವರು ಮಾತನಾಡಿ, ಪ್ರತಿ ರಾಜ್ಯದಲ್ಲೂ ವೀರೇಂದ್ರ ಹೆಗಡೆಯಂತಹ 4 ಮಂದಿ ಇದ್ದರೆ ರಾಷ್ಟವೇ ಅಭಿವೃದ್ಧಿಯಾಗುತ್ತದೆ. ಕುಡಿತದಿಂದ ಒಂದು ಕುಟುಂಬವೇ ಬೀದಿಪಾಲಾಗುತ್ತದೆ. ಅದಕ್ಕಾಗಿ ಇನ್ನು ಮುಂದೆ ಕುಡಿತದ ದಾಸರಾಗದೆ ಕುಡಿತವನ್ನ ಮತ್ತೆ ಮಾಡದಂತೆ ಮನವಿ ಮಾಡಿಕೊಂಡರು. ಇದಲ್ಲದೆ ಶ್ರೀಶಕ್ತಿ ಮೂಲಕ ಡಾ ಡಿ ವೀರೇಂದ್ರ ಹೆಗಡೆಯವರು ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿದರೆ ರಾಜ್ಯದಲ್ಲಿ ಮದ್ಯಪಾನವನ್ನ ನಿಷೇಧ ಮಾಡಬಹುದು ಎಂದರು. ಇನ್ನು ಜನಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ರಾಮಸ್ವಾಮಿಯವರು, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗಡೆಯವರು ರಾಜ್ಯದಲ್ಲಿ ಮದ್ಯಮುಕ್ತ ಕರ್ನಾಟಕ ಮಾಡಲು ಮದ್ಯವರ್ಜನ ಶಿಬಿರದ ಮೂಲಕ ಜಾಗೃತಿ ಮೂಡಿಸುತ್ತಿದ್ದಾರೆ. ಶಿಬಿರವು ಹೆಗಡೆಯವರ ಕನಸಿನಷ್ಟು ಯಶಸ್ಸಾಗಿಲ್ಲ. ಏಕೆಂದರೆ ಶಿಬಿರದಲ್ಲಿ ಶೇಕಡಾ 65-70% ಯಶಸ್ಸಾಗಿದ್ದು ಶೇಕಡಾ 100% ಕಾಣಬೇಕಾಗಿದೆ. ಅದಕ್ಕಾಗಿ ಶಿಬಿರದಲ್ಲಿ ಭಾಗವಹಿಸಿದ ಶಿಬಿರಾರ್ಥಿಗಳು ಕುಡಿತವನ್ನ ಮರೆತು ಹೊಸ ಜೀವನವನ್ನ ನಡೆಸುವಂತೆ ಕರೆ ನೀಡಿದ್ರು. ಇನ್ನು ಈ ಶಿಬಿರಕ್ಕೆ 67 ಮಂದಿ ಮದ್ಯಪಾನ ದಾಸರಾಗಿರುವ ಕುಡುಕರನ್ನ ಸೇರಿಸಿದ್ದರು. ಇವರನ್ನ ಒಂದು ವಾರದಲ್ಲಿ ಕುಡಿತವನ್ನ ಬಿಡಿಸಲು ಮನಪರಿವರ್ತನೆ ಮಾಡಲಾಯಿತು.